ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಏನು, ಕತೆ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಅಂತ. ಮತ್ತು ಇನ್ನೊಂದಷ್ಟು ಜನ ಕೇಳ್ತಾ ಇರೋದು ಈ ರೀತಿ ಎರರ್ ಬರ್ತಿದೆ ಏನು ಮಾಡೋದು ಅಂತಲೂ ಕೂಡ ಕೇಳ್ತಾ ಇರ. ನಿಮ್ಮ ಡೌಟ್ಸ್ ಏನೇನಿದೆ ಮತ್ತು ಲೇಟೆಸ್ಟಿಗೆ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇರೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮುಗ್ದೋಗಿದೆ, ಇವಾಗ ನಾವೇನು ಮಾಡೋದು, ಇವಾಗ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಕ್ಕೆ ಆಗ್ತಾ ಇಲ್ಲ, ನಾವು ಏನು ತಿರುಗಿ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನೀವು ಕೇಳ್ತಾ ಇರ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ, ನಿಮಗೆ ಇಲ್ಲಿ ಎಸ್ ಎಸ್ ಪಿ ಹೆಲ್ಪ್ ಲೈನ್ ಏನಿದೆಯಲ್ಲ ಅದಕ್ಕೆ ಕಾಲ್ ಮಾಡಿದಾಗ ಅವ್ರ ಕಡೆಯಿಂದ ಬಂದಿರೋಂಥ ಆನ್ಸರ್ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಡೇಟ್ನ ಎಕ್ಸ್ಟೆಂಡ್ ಮಾಡಲ್ಲ, ನಾವು ಆಗಲೇ ನೋಟಿಫೈ ಮಾಡಿದರೆ ನೀವು ಅಪ್ಲೈ ಮಾಡಿಲ್ಲ ಅಂತ ಅವ್ರು ರಿಪ್ಲೈ ಮಾಡಿದ್ರು. ಅದರಿಂದ ನೀವು ಎಕ್ಸ್ಟೆಂಡ್ ಆಗುತ್ತೆ ಅಂತ ಏನು ಒಪ್ಪಿಟ್ಕೊಳ್ಳೋ ಅವಶ್ಯಕತೆ ಎಲ್ಲ ಜಾಸ್ತಿ. ಒ ಬಿ ಸಿ ಏನು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಯಾರ್ಯಾರು ಬರ್ತೀರಾ, ನಿಮಗೆ ಲಾಸ್ಟ್ ಡೇಟ್ ಮುಗ್ದೋಗಿದೆ. ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋ, ನಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಬಂದುಬಿಟ್ಟು ಈ ರೀತಿ ಪಾಪಪ್ ಬರ್ತಿದೆ, ನಾವೇನು ಮಾಡಬೇಕು ಅಂತ. ಅಲ್ಲಿ ನಿಮಗೆ ಕ್ಲಿಯರಾಗಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದರೆ ನಿಮ್ಮದು ಏನು ಒಂದು ಡೀಟೇಲ್ಸ್ ಇದೆಯಲ್ಲ ಅದನ್ನೆಲ್ಲ ಕೂಡ ನಾವು ತೊಗೊಂಡು ನಿಮ್ಮನ್ನ ರಿನ್ಯೂವಲ್ ಸ್ಟೂಡೆಂಟಾಗಿ ಒಂದು ಕನ್ಸಿಡರ್ ಮಾಡಿದ್ದೀವಿ ಅಂತ. ಅಂದರೆ ಎಕ್ಸಾಂಪಲ್, ನೀವು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ಅಪ್ಲೈ ಮಾಡಿರ್ತೀರ, ನಿಮಗೆ ತರ್ಡ್ ಇಯರ್ಗೆ ಏನು ಕೂಡ ಅಪ್ಲೈ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ಸೇಮ್ ಕಾಲೇಜಲ್ಲಿ ಇರ್ತೀರ, ಸೇಮ್ ಬ್ರ್ಯಾಂಚಲ್ಲಿ ಇರ್ತೀರ, ಆ ಒಂದು ಡೀಟೇಲ್ಸು ಕೂಡ ಸೇಮ್ ಆಟೋಮೆಟಿಕ್ಕಾಗಿ ಫೆಚ್ ಆಗಿದೆ, ಅದರಿಂದ ನಿಮಗೆ ಅದು ಆಟೋ ಅಪ್ಲೈ ಆಗಿದೆ, ಅದರಿಂದ ನಿಮಗೆ ಆರಾಮಾಗಿ ಸ್ಕಾಲರ್ಶಿಪ್ ಬರುತ್ತೆ. ಈ ರೀತಿ ಯಾರು ಬಂದರೆ ನೀವು ಯಾರು ಕೂಡ ಏನು ತಲೆ ಕೆಡ್ಸ್ಕೊಳ್ಳೋಗತ್ತಿಲ್ಲ. ಮತ್ತು ಯಾರ್ಯಾರಿಗೆ ಹೋದಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅವ್ರಿಗೆ ಈ ವಾರದಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಒ ಬಿ ಸಿ ಆಗಿರಲಿ, ಎಸ್ ಸಿ ಎಸ್ ಟಿ ಆಗಿರಲಿ, ಎಲ್ಲರಿಗೂ ಕೂಡ ಬಂದಿದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೂ ಕೂಡ ಬರುತ್ತೆ. ಮತ್ತು ಎಷ್ಟು ಜನ ಕೇಳ್ತಾ ಇದ್ದಾರೆ ಈ ವರ್ಷ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ, ಅದಕ್ಕೆ ನೀವು ಇನ್ನೂ ಸ್ವಲ್ಪ ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಈ ವರ್ಷದನ್ನ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.